ವಾವ್ ದೋಸೆ ತುಂಬಾ ಟೇಸ್ಟಿಯಾಗಿದೆ ಹಾಗೆಯೇ ಸಕ್ಕತ್ತಾಗಿ ಬಂದಿದೆ ಈ ದೋಸೆ ರೆಸಿಪಿಯನ್ನು ಹೇಗೆ ಮಾಡೋದು ನೋಡೋಣ ಈ ದೋಸೆ ಹೆಸರು ಸುರ್ನಾಲಿ ದೋಸೆ ಅಂತೇಳಿ ಗೋವಾದ ಒಂದು ಸಾಂಪ್ರದಾಯಿಕ ತಿಂಡಿ ಅಂತಲೇ ಹೇಳ್ಬೋದು ಹಾಗೆಯೇ ಕೊಂಕಣಿ ರೆಸಿಪಿ ಕೊಂಕಣಿಯವರು ಹೆಚ್ಚಾಗಿ ಮಾಡುವಂಥ ರೆಸಿಪಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ಶುರು ಮಾಡೋಣ ನಾನಿಲ್ಲಿ ಒಂದು ಪಾತ್ರೆಗೆ ಎರಡು ಗ್ಲಾಸಷ್ಟು ಅಕ್ಕಿಯನ್ನು ಹಾಕಿದ್ದೇನೆ ರೇಷನ್ ರೈಸನ್ನು ಹಾಕಿದ್ದೇನೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಂತೆಯನ್ನು ಹಾಕಿದ್ದೇನೆ ಮೊದಲಿಗೆ ಇದನ್ನು ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ತೊಳೆದು ಅಕ್ಕಿ ಮತ್ತು ಮೆಂತೆಯನ್ನು ನೀರಿನಲ್ಲಿ ಹಾಕಿಟ್ಟಿದ್ದೇನೆ ಒಂದು ಆರು ಏಳು ಗಂಟೆಗಳ ಕಾಲ ಇವಾಗ ನಾನು ಇದಕ್ಕೆ ನೋಡಿ ಇನ್ನೊಂದು ಬೌಲಲ್ಲಿ ಅವಲಕ್ಕಿಯನ್ನು ತೆಗೆದಿದ್ದೇನೆ ತೆಳು ಅವಲಕ್ಕಿಯನ್ನು ತೆಗೆದಿದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಟ್ಟಿದ್ದೇನೆ ಇವಾಗ ನಾನು ಆ ಮಿಕ್ಸಿ ಜಾರಿಗೆ ನೆನೆಸಿಟ್ಟಂಥ ಮೆಂತೆ ಮತ್ತು ಅಕ್ಕಿಯನ್ನು ಮೊದಲಿಗೆ ಹಾಕ್ತಾ ಇದ್ದೇನೆ ನಂತರ ನಾವು ನೀರಲ್ಲಿ ಹಾಕಿಟ್ಟಂಥ ಅವಲಕ್ಕಿ ಇದೆಯಲ್ಲ ಅದನ್ನು ಹಾಕಿ ಚೆನ್ನಾಗಿ ಒಮ್ಮೆ ಗ್ರೈಂಡ್ ಮಾಡಬೇಕು ನೋಡಿ ಸ್ವಲ್ಪ ತರಿತರಿಯಾಗಿ ಆಗಿದೆ ಇವಾಗ ನಾವು ಇದಕ್ಕೆ ತೆಂಗಿನಕಾಯಿಯನ್ನು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿಯನ್ನು ಹಾಕಬೇಕು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಬೋದು ನಾನು ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಬೆಲ್ಲ ಕೂಡ ಹಾಗೆಯೇ ನಾನು ಮೀಡಿಯಮ್ ಸೀಯಲ್ಲಿ ಹಾಕ್ತಾ ಇದ್ದೇನೆ ಇವಾಗ ಇದಕ್ಕೆ ನಾನು ಮೇಯ್ನಾಗಿ ಮಜ್ಜಿಗೆಯನ್ನು ಹಾಕ್ತಿದ್ದೇನೆ ಒಂದು ಅರ್ಧ ಗ್ಲಾಸಷ್ಟು ಮಜ್ಜಿಗೆಯನ್ನು ಹಾಕಿದ್ದನ್ನು ರುಬ್ಬಬೇಕು ನೀರನ್ನು ಹಾಕ್ಲಿಕ್ಕಿಲ್ಲ ಮಜ್ಜಿ ರುಬ್ಬುವಾಗ ಮಜ್ಜಿಗೆ ಬೇಕಿದ್ದರೆ ಸ್ವಲ್ಪ ಹಾಕ್ಬೋದು ಇವಾಗ ನಾನು ನುಣ್ಣಗೆ ಇದನ್ನು ರುಬ್ಬಿದ್ದೇನೆ ಇವಾಗ ನಾನು ಇದನ್ನೊಂದು ಬೌಲಿಗೆ ಶಿಫ್ಟ್ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ನೀರನ್ನಾಕಿ ಅಂದರೆ ನಾವು ಮಿಕ್ಸಿಗೆ ಸ್ವಲ್ಪ ನೀರನ್ನಾಕಿ ಸ್ವಲ್ಪ ಅಂದರೆ ಸ್ವಲ್ಪ ನೀರನ್ನು ಇದ್ದೇನೆ ಇದು ತುಂಬಾ ಗಟ್ಟಿ ಆಗಿ ಗಟ್ಟಿನೂ ಇರಬಾರ್ದು ತೆಳುವೂ ಇರಬಾರ್ದು ಮೀಡಿಯಮ್ ದೋಸೆ ಅದಕ್ಕೆ ಇದ್ದರೆ ಸಾಕು ಇವಾಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ ಮುರ್ಚಿ ಇಟ್ತಾ ಇದ್ದೇನೆ ನೆಕ್ಸ್ಟ್ ಡೇ ನೋಡಿ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಇವಾಗ ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾ ನಂತರ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಶಿಣವನ್ನು ಹಾಕಿ ಮಿಕ್ಸ್ ಮಾಡಬೇಕು ನಾನು ಮೊದಲಿಗೆ ಇಲ್ಲೇ ಕಾಲು ಟೇಬಲ್ ಸ್ಪೂನಷ್ಟು ಅರಶಿಣವನ್ನು ಹಾಕಿದ್ದೀನಿ ಅರಶಿಣ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಅರಶಿಣ ಹಾಕಿದರೆ ದೋಸೆ ಎಲ್ಲೋ ಕಲರ್ ಬರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಒಂದು ಹೊಸ ರೀತಿಯ ದೋಸೆ ಅಂತೇಳಿ ಅಷ್ಟೇ ಬೇಡದಿದ್ದರೆ ಸ್ಕಿಪ್ ಮಾಡ್ಬೋದು ಇವಾಗ ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಅರಶಿಣವನ್ನು ಹಾಕ್ತಾ ಇದ್ದೇನೆ ಅಂದರೆ ಟೋಟಲಾಗಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ದೋಸೆ ಕಾವಲಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಒಂದು ಸೌಟಷ್ಟು ದೋಸೆ ಹಿಟ್ಟನ್ನು ಹಾಕಿ ಸ್ವಲ್ಪ ಅಂದರೆ ಸ್ವಲ್ಪ ಸ್ಪ್ರೆಡ್ ಮಾಡಬೇಕು ನಂತರ ಮುಚ್ಚಳ ಮುಡ್ಸಬೇಕು ನೋಡಿ ದೋಸೆ ಇಲ್ಲಿ ಬೆಂದಿದೆ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ಬೋದು ಅಥವಾ ತುಪ್ಪವನ್ನು ಹಾಕ್ಬೋದು ನಾನು ಎಣ್ಣೆಯನ್ನು ಹಾಕಿದ್ದೇನೆ ನೋಡಿ ದೋಸೆ ಪರ್ಫೆಕ್ಟಾಗಿ ಬಂದಿದೆ ಎರಡು ಸೈಡ್ ಬೇಕಿದ್ದರೆ ಎರಡೂ ಸೈಡ್ ದೋಸೆಯನ್ನು ಬೇಯಿಸ್ಕೊಳ್ಬೋದು ನಾನು ದೋಸೆಯನ್ನು ಒಂದು ಸೈಡ್ ಮಾತ್ರ ಬೇಯಿಸಿದ್ದೇನೆ ಇವಾಗ ಅದೇ ರೀತಿ ಮೊದಲಿಗೆ ಒಂದು ಸೌಟು ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಸಾಕು ಮತ್ತು ಮೇಲ್ಗಡೆಯಿಂದ ತುಪ್ಪ ಬೇಕಿದ್ದರೆ ತುಪ್ಪ ಎಣ್ಣೆಯನ್ನು ಹಾಕಬೇಕು ನೋಡಿ ನಮ್ಮ ಗೋವಾದ ಸಾಂಪ್ರದಾಯಿಕ ತಿಂಡಿ ಸುರ್ನಲ್ಲಿ ದೋಸೆ ರೆಡಿಯಾಗಿದೆ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎರಡೂ ಸೈಡ್ ನೋಡಿ ಆನಂತರ ತುಂಬಾ ಸಾಫ್ಟಾಗಿ ಬಂದಿದೆ ಟೇಸ್ಟ್ ಕೂಡ ಚೆನ್ನಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ಮನೆ ಬಂದಿಗೂ ಇಷ್ಟ ಆಗುತ್ತೆ ನಾನಿದಕ್ಕೆ ಚಟ್ನಿ ಏನನ್ನೂ ಮಾಡಲಿಲ್ಲ ಇದನ್ನೇ ಹೆಚ್ಚಾಗಿ ತುಪ್ಪ ಅಥವಾ ಬೆಣ್ಣೆಯಿಂದ ತಿಂದರೆ ಇದರ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಾಗಾಗಿ ನಾನಿದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದೀನಿ ಮೇಲ್ಗಡೆಯಿಂದ ಜಾಸ್ತಿ ಬೇಕಿದ್ದರೆ ಹಾಕ್ಬೋದು ಇವಾಗ ನಾನಿಲ್ಲಿ ಬೆಣ್ಣೆ ಬೇಕಿದ್ದರೆ ಬೆಣ್ಣೆ ಕೂಡ ಹಾಕ್ಬೋದು ನಾನಿದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಥವಾ ಕಾಲು ಟೇಬಲ್ ಸ್ಪೂನ್ ಅಷ್ಟು ಜೇನುತುಪ್ಪವನ್ನು ಹಾಕ್ತಾ ಇದ್ದೇನೆ ಇವಾಗ ಇದರ ಟೇಸ್ಟು ಹೇಳೋದು ಬೇಡ ಅಷ್ಟು ಸಕ್ಕತ್ತಾಗಿದೆ ತೆಂಗಿನಕಾಯಿ ಹಾಕಿ ರುಚಿ ಇದೆ ಬೆಲ್ಲ ಹಾಕಿ ಸಿಹಿ ಇದೆ ಆನಂತರ ಬಿಸಿ ಬಿಸಿ ದೋಸೆಯ ಮೇಲ್ಗಡೆ ತುಪ್ಪ ಜೇನುತುಪ್ಪ ಟೇಸ್ಟ್ ಸಕ್ಕತ್ತಾಗಿದೆ ಅಮೇಝಿಂಗ್ ಟೇಸ್ಟ್ ಅಂತಲೇ ಹೇಳ್ಬೋದು ಖಂಡಿತವಾಗಿಯೂ ನೀವು ಈ ರೆಸಿಪಿಯನ್ನು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ರೆಸಿಪಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ